ಜನಾರ್ದನ್ ಚಿಕ್ಕಣ್ಣ ಅವರ ಪೌಡರ್ ಸಿನಿಮಾ ಈ ವಾರ ರಿಲೀಸ್ ಆಗಿದೆ ಇದು ಟ್ಯಾಲ್ಕಂ ಪೌಡರ್ ನ ಕತೆ ಅಲ್ಲ ನಶೆ ಪೌಡರ್ ನ ಕತೆ ದಿಗಂತ್ ಹಾಗೂ ಧನ್ಯಾ ರಾಮ್ ಕುಮಾರ್ ಆಕ್ಟ್ ಮಾಡಿರುವಂತಹ ಪೌಡರ್ ನಶೆ ಕೊಡ್ತಾ ಇಲ್ವಾ ಅನ್ನೋದನ್ನ ನಮ್ಮ ಇವತ್ತಿನ ರಿವ್ಯೂದರ್ ಹೇಳ್ತೀನಿ ಬನ್ನಿ ನೋಡ್ಕೊಂಬರೋಣ ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕಡಕ್ ಸಿನಿಮಾ ಪ್ಲಾಟ್ ಮೈಸೂರಿನಲ್ಲಿ ವಾಸ ಮಾಡೋ ಸೂರ್ಯ ನಿತ್ಯ ಮತ್ತು ಕರ್ಣ ಅನ್ನುವಂತಹ ಮೂರು ಜನ ಯುವಕರು ಟ್ಯಾಲ್ಕಂ ಪೌಡರ್ ನಲ್ಲಿ ಅಚಾನಕ್ ಆಗಿ ಸಿಕ್ಕಂತಹ ನಶೆ ಪೌಡರ್ ನ ಮಾರಿ ರಾತ್ರೋರಾತ್ರಿ ಶ್ರೀಮಂತರಾಗೋದಕ್ಕೆ ನೋಡ್ತಾರೆ ಅವರು ಅದನ್ನ ಮಾರ್ತರ ಇಲ್ವಾ ಇವರ ಈ ಜರ್ನಿಯಲ್ಲಿ ಯಾರೆಲ್ಲ ಸಿಕ್ತಾರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಬೇಕು ಅನಾಲಿಸಿಸ್ ಇದೊಂದು ಕಾಮಿಡಿ ಥ್ರಿಲ್ಲರ್ ಜಾನರ್ ಸಿನಿಮಾ ಸ್ಟೋರಿ ಬಂದು ದೀಪಕ್ ವೆಂಕಟೇಶನ್ ಅನ್ನೋರ್ದು ಇವರು ಹಿಂದಿಯಲ್ಲಿ ಫೇಮಸ್ ವೆಬ್ ಸೀರೀಸ್ ಗಳನ್ನ ಮಾಡಿ ಹೆಸರು ಮಾಡಿರುವಂತಹ ಟಿವಿಎಫ್ ಸಂಸ್ಥೆಯವರು ಇದೇ ಕಾರಣದಿಂದ ಈ ಸಿನಿಮಾದ ನಿರ್ಮಾಪಕರಾಗಿ ಆರ್ ಜಿ ಸ್ಟುಡಿಯೋಸ್ ಜೊತೆಗೆ ಟಿವಿಎಫ್ ಕೈ ಜೋಡಿಸಿದ್ದು ಸಿನಿಮಾದ ನಿರ್ದೇಶನ ಬಂದು ಜನಾರ್ದನ್ ಚಿಕ್ಕಣ್ಣ ಅವರದು ಗುಲ್ಟು ವಾದ್ ಮನೆಯವರ ನಿರ್ದೇಶನದಲ್ಲಿ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಪೌಡರ್ ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬರೋದಾದ್ರೆ ಕ್ಯಾರೆಕ್ಟರ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿ ವರ್ಲ್ಡ್ ಬಿಲ್ಡಿಂಗ್ ಅನ್ನ ಬೇಗ ಮಾಡಿ ಮೈನ್ ಗೆ ತುಂಬಾ ಬೇಗನೆ ಎಂಟ್ರಿ ಆಗುತ್ತೆ ಸಿನಿಮಾದ ಡ್ಯೂರೇಷನ್ ಬಂದು ಎರಡು ಗಂಟೆ ಹನ್ನೊಂದು ನಿಮಿಷ ಫಸ್ಟ್ ಆಫ್ ತುಂಬಾ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಹೀರೋ ಸೂರ್ಯ ಹೀರೋಯಿನ್ ನಿತ್ಯ ಹೀರೋ ಫ್ರೆಂಡ್ ಕರಣ್ ಇವ್ರ ಜೊತೆಗೆ ಅಣ್ಣಾಚಿ ಸುಲೈಮಾನ್ ಮೇಕಪ್ ಮಲ್ಲಿಕ ಬ್ರೂಸ್ಲಿ ಜೀವ್ಸ್ ಹೀಗೆ ಎಲ್ಲಾ ಕ್ಯಾರೆಕ್ಟರ್ ಗಳನ್ನ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಹೋಗ್ತಾರೆ ತ್ರಿಲೋಕ್ ತ್ರಿವಿಕ್ರಮ್ ಅವರ ಡೈಲಾಗ್ಸ್ ಕುರ್ಕಿ ಆಗಿದೆ ಪ್ರೀ ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾ ತುಂಬಾ ಚೆನ್ನಾಗಿ ನೋಡ್ಸ್ಕೊಂಡು ಹೋಗುತ್ತೆ ನಲ್ಲಿ ಸಾಕಷ್ಟು ವಿಜುವಲ್ ಎಫೆಕ್ಟ್ಸ್ ಯೂಸ್ ಮಾಡಿ ನಶೆ ಎಫೆಕ್ಟ್ ಇನ್ನ ತೋರಿಸುವಂತಹ ಪ್ರಯತ್ನ ಚೆನ್ನಾಗಿದೆ ಆದ್ರೆ ಕ್ಲೈಮ್ಯಾಕ್ಸ್ ಕನ್ವಿನ್ಸಿಂಗ್ ಆಗಿ ಮಾಡಬಹುದಿತ್ತು ಅಂತ ನನ್ಗೆ ಪರ್ಸನಲ್ ಆಗಿ ಖಂಡಿತ ಅನಿಸ್ತು ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಏನು ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು ಸಿನಿಮಾ ನೋಡಿರೋರು ಆ ಟ್ವಿಸ್ಟ್ ಬೇಕಿತ್ತಾ ಇಲ್ವಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇಡೀ ಸಿನಿಮಾದಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಗಳು ತುಂಬಾ ಇಂಪ್ರೆಸಿವ್ ಆಗಿವೆ ಪೋಸ್ಟ್ ಇಂಟರ್ವೆಲ್ ಒಂದು ಸೀನ್ ಇದೆ ಅದರ ಎಡಿಟಿಂಗ್ ಮತ್ತು ಪ್ರೆಸೆಂಟೇಶನ್ ಚೆನ್ನಾಗಿದೆ ಮಾಲ್ ಅಂಡ್ ಬ್ಯಾಗ್ ಎಕ್ಸ್ಚೇಂಜ್ ಸೀನ್ ಕೂಡ ಮಜಾ ಇತ್ತು ಸೂರ್ಯ ಆಗಿ ದಿಗಂತ್ ಹಾಗೂ ನಿತ್ಯ ಆಗಿ ಧನ್ಯ ಅವರ ಪರ್ಫಾರ್ಮೆನ್ಸ್ ಲವಲವಿಕೆಯಿಂದ ಮೂಡ್ ಬಂದಿದೆ ಅಂತ ಹೇಳಬಹುದು ಅಣ್ಣಾಚಿಯಾಗಿ ರಂಗಾಯಣ ರಘು ಆಸ್ ಯೂಜಲ್ ಅವರ ಪಾತ್ರವನ್ನ ತಮಿಳು ಮಿಶ್ರಿತ ಕನ್ನಡದೊಂದಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸುಲೈಮನ್ ಆಗಿ ಗೋಪಾಲಕೃಷ್ಣ ದೇಶಪಾಂಡೆ ಇದುವರೆಗೂ ಮಾಡಿದಂತಹ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಆಗಿ ಅನಿರ್ದವರು ಕೂಡ ಅಲ್ಲಲ್ಲಿ ಇಷ್ಟ ಆಗ್ತಾರೆ ನಾಗ್ಭೂಷಣ ಅವರು ಎಂದಿನಂತೆ ಖಂಡಿತ ನಗಿಸ್ತಾರೆ ಮಲ್ಲಿಕಾ ಆಗಿ ಶರ್ಮಿಣಾ ಮಂಡ್ರೆ ಹಾಟ್ ಆಗಿ ಕಾಣಿಸ್ತಾರೆ ಹಾಟ್ ಆಗಿ ಕಾಣಿಸೋದ್ರ ಜೊತೆಗೆ ಬಿಸಿ ಬಿಸಿ ಫೈಟ್ ಗಳನ್ನ ಕೂಡ ಮಾಡಿದರೆ ರವಿಶಂಕರ್ ಅವರ ಪಾತ್ರ ಹಾಗೂ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ಯಾರೆಕ್ಟರ್ ಗಳನ್ನ ಬರ್ಕೊಂಡಿರುವಂತಹ ರೀತಿ ಮತ್ತೆ ಆರ್ಟಿಸ್ಟ್ಗಳ ಕೈಯಲ್ಲಿ ನಿರ್ದೇಶಕರು ಅದನ್ನ ತೆಕ್ಸಿರುವಂತಹ ರೀತಿ ಮಜವಾಗಿದೆ ನೋಡಿದ ತಕ್ಷಣ ನಶೆ ಕೊಡೋದು ಹೆಣ್ಣು ಮಾತ್ರ ದೇವರು ಕೊಟ್ಟ ಪೂಜಾರಿನೂ ಕೊಟ್ಟ ಹೀಗೆ ಸಿನಿಮಾದಲ್ಲಿ ಸಾಕಷ್ಟು ಒನ್ಲೈನರ್ ಗಳು ಚೆನ್ನಾಗಿವೆ ಡಾಕ್ಟರ್ ಹೂ ಸ್ಟೆಪ್ಸ್ ಬದಲಿಗೆ ಸುಲೈಮಾನ ಜಾರುಬಂಡೆ ಟೆಕ್ಕಿ ಪವನ್ ತಾನು ಮದುವೆ ಆಗಿ ಬರೋಳಿಗೆ ಮನೆಯಲ್ಲಿ ಇಟ್ಕೊಂಡಿರುವಂತಹ ಸರ್ಪ್ರೈಸ್ಗಳು ಈ ಐಡಿಯಾ ಎಲ್ಲ ಒಂಥರ ಹೊಸದಾಗಿದೆ ಬಿಜಿಎಂ ಅಲ್ಲಿ ಸ್ಪ್ಯಾನಿಶ್ ಮ್ಯೂಸಿಕ್ ಟಚ್ ಇದೆ ಸಾಂಗ್ಸ್ ಗಳ ಸೌಂಡಿಂಗ್ ಚೆನ್ನಾಗಿದೆ ಎತ್ತ ಹೋದರಲ್ಲಿ ಗಿಚ್ಚಿ ಗಿಚ್ಚಿ ಮಾಲಿದೆ ಆ ಕೋರಸು ಹಾಗೆ ಇನ್ನು ತಲೆ ಓಡ್ತಾನೆ ಇದೆ ಇದೊಂದು ಕಾಮಿಡಿ ಸಿನಿಮಾ ಆಗಿದ್ದು ಈ ಪೌಡರ್ ಪ್ರಪಂಚದಲ್ಲಿ ಪೊಲೀಸ್ಗೆ ನೋ ಎಂಟ್ರಿ ಸ್ಮಗ್ಲರ್ ಗಳನ್ನ ತೋರಿಸಿರುವಂತಹ ರೀತಿಗೆ ಒಂದು ರಿಯಲಿಸ್ಟಿಕ್ ಅಪ್ರೋಚ್ ಕೊಟ್ಟು ಅದರಲ್ಲಿ ಒಂದು ಡಾರ್ಕ್ ಕಾಮಿಡಿಯನ್ನ ತಂದಿದ್ರೆ ಚೆನ್ನಾಗಿರ್ತಾ ಇತ್ತೆ ಅಂತ ನನಗನಿಸ್ತು ಸಿನಿಮೆಟೋಗ್ರಫಿ ಚೆನ್ನಾಗಿದೆ ಎಡಿಟಿಂಗ್ ಸಾಕಷ್ಟು ಕಡೆ ಪೋಸ್ಟ್ ಇಂಟರ್ವೆಲ್ ಹಾಗೂ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಮ್ಯಾಚ್ ಕಟ್ಸ್ ಹಾಗೂ ಟ್ರಾನ್ಸಿಷನ್ ಗಳನ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ವಿ ಎಫ್ ಎಕ್ಸ್ ಮಾಡಿಸೋದಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ಅಂತೂ ಹಾಕಿದ್ದಾರೆ ಕ್ಲೈಮ್ಯಾಕ್ಸ್ ಎಕ್ಸ್ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ತಿಳಿಸಿ ಜಗ್ಗೇಶ್ ಅವರ ನರೇಶನ್ ಅಪ್ಪು ಅವರಿಗೆ ನೀಡಿರುವಂತಹ ಟ್ರಿಬ್ಯೂಟ್ ಎರಡೂ ಚೆನ್ನಾಗಿದೆ ಓವರ್ ಆಲ್ ಆಗಿ ಹೇಳೋದಾದ್ರೆ ಒಂದು ವಿಭಿನ್ನ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಸಿನಿಮಾ ನೋಡಬೇಕು ಅದರಲ್ಲೂ ಎಂಟರ್ಟೈನ್ಮೆಂಟ್ ಸಿಕ್ಕರೆ ಸಾಕು ತಲೆಗೆ ಹೆಚ್ಚು ಹುಳ ಬಿಡಬಾರ್ದು ಅನ್ನುವಂತಹ ಆಡಿಯನ್ಸ್ ನೀವೇನಾದ್ರೂ ಆಗಿದ್ರೆ ಈ ಸಿನಿಮಾವನ್ನ ನೀವು ಖಂಡಿತ ನೋಡಬಹುದು ಸೀರಿಯಸ್ ಸಬ್ಜೆಕ್ಟ್ ಗಳನ್ನ ಇಷ್ಟಪಡುವಂತಹ ಆಡಿಯನ್ಸ್ ಅಥವಾ ರೆಗ್ಯುಲರ್ ಪ್ಯಾಟರ್ನ್ ಫ್ಯಾಮಿಲಿ ಅಥವಾ ಲವ್ ಅವರ್ ಆಕ್ಷನ್ ಫಿಲಮ್ ಇಷ್ಟಪಡುವಂತಹ ಆಡಿಯನ್ಸ್ ಈ ಸಿನಿಮಾ ನೋಡಿ ಹೇಗೆ ರಿಯಾಕ್ಟ್ ಮಾಡಬಹುದು ಅನ್ನೋದನ್ನ ನೋಡೋದಕ್ಕೆ ನಾನು ಆಸ್ ಆಡಿಯನ್ ಕಾಯ್ತಾ ಇದ್ದೀನಿ ನಾನು ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ ಸೈನಿಂಗ್ ಆಫ್